ಇಷ್ಟು ನೀವು ನೋಡ್ತಿದ್ರೆ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ ಮನೆಯಲ್ಲೇ ನಾವು ಫಾಲ್ಸ್ನ ಯಾವ ರೀತಿ ತಯಾರು ಮಾಡ್ಕೊಳ್ಬೇಕಂತ ತಿಳಿಸ್ಕೊಡ್ತೀನಿ. ಫಾಲ್ಸು ಪ್ರೈಸಸ್ಸು ಒಂದೊಂದು ಕಡೆ ಒಂದೊಂದು ರೀತಿ ಇದೆ. ಚಿಕ್ಕ ಫಾಲ್ಸು ಕೆಲವು ಕಡೆ 15 ರೂಪಾಯಿ, ಕೆಲವು ಕಡೆ 20 ರೂಪಾಯಿ ಇದೆ. ದೊಡ್ಡ ಫಾಲ್ಸು 20-25 ರೂಪಾಯಿ, ಇನ್ನು ಸ್ವಲ್ಪ ಕ್ವಾಲಿಟಿ ಇದು ಬೇಕಂದ್ರೆ 30 ರೂಪಾಯಿ. ಈ ರೀತಿ ಫಾಲ್ಸ್ ಪ್ರೈಸಸ್ ಇದೆ. ನಾವು ಮನೆಯಲ್ಲೇ ತುಂಬ ಕಡಿಮೆ ಬೆಲೆಗೇನೆ ಫಾಲ್ಸ್ನ ತಯಾರು ಮಾಡಿಕೊಂಡು ಜಿಗ್ ಜಾಗ್ ಮಾಡಿಕೊಂಡು ಫಾಲ್ಸ್ನ ಹಾಕ್ಕೊಡ್ಬೋದು, ಮನೆಯಲ್ಲೇ ಸಂಪಾದನೆ ಮಾಡ್ಕೊಳ್ಬೋದು. ಈ ಜಿಗ್ ಜಾಗು ಫಾಲ್ಸಲ್ಲಿ ನಾವು ಅದನ್ನು ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಕೊನೆಯಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಾಧ್ಯವಾದಷ್ಟು ಈ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ. ಹಾಗೆ ನೀವಿನ್ನೂ ಹೊಸಬ್ರಾಗಿದ್ದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ಬಗ್ಗೆ ಸಂಬಂಧಪಟ್ಟಂಗೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಆ ನೋಟಿಫಿಕೇಶನ್ ಬಂದಾಗ ನೀವು ಆ ವಿಡಿಯೋನ ಕ್ಲಿಕ್ ಮಾಡಿ ನೋಡ್ಬೋದು. ಈಗ ನಾವು ಫಾಲ್ಸ್ನ ಯಾವ ರೀತಿ ತಯಾರು ಮಾಡ್ಕೊಳ್ಬೇಕಂತ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ನೋಡಿ. ಫಾಲ್ಸ್ನ ರೆಡಿ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಇದಕ್ಕೆ ಏನೂ ಇಲ್ಲ, 2 ಮೀಟ್ರ್ ಲೈನಿಂಗ್ ತೊಗೊಳ್ಬೇಕು. ಯಾಕೆಂದರೆ ಫಾಲ್ಸ್ ಉದ್ದ ಬಂದುಬಿಟ್ಟು 2 ಮೀಟ್ರ್ ಉದ್ದ ಇರುತ್ತೆ. ಹಾಗಾಗಿ ನಾವು ಮನೆಯಲ್ಲೇ ಫಾಲ್ಸ್ನ ರೆಡಿ ಮಾಡ್ಕೊಳ್ಬೇಕಂದ್ರೆ 2 ಮೀಟ್ರ್ ಉದ್ದ ಇರುವಂಥ ಲೈನಿಂಗ್ನ ತೊಗೊಳ್ಬೇಕು. ಇನ್ನೂ ಒಂದು ಬೆನಿಫಿಟ್ ಏನು ಅಂದರೆ, ಈಗ ಈ ಫಾಲ್ಸ್ ಚಿಕ್ಕದು ದೊಡ್ಡದು ಎರಡು ತೊಗೊಂಡಿದ್ದೀನಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗಲಿ ಅಂತ ಈ ರೀತಿ ಕವರಲ್ಲಿ ಪ್ಯಾಕಿಂಗ್ ಮಾಡಿರ್ತಾರೆ. ನಾವು ಈ ಕವರ್ಗೇ ಹಣ ಕೊಡಬೇಕು, ಈ ಪೇಪರ್ ಈ ಕವರ್ಗೆ. ಈ ಲೈನಿಂಗು ನಿಮಗೆ ಇದರಷ್ಟು ಕ್ವಾಲಿಟಿ ಇರೋದಿಲ್ಲ. ಅಂದರೆ ನಾವೀಗ ಬ್ಲೌಸ್ಗೆ ಡ್ರೆಸ್ಗೆ ಲೈನಿಂಗ್ ಹಾಕ್ತೀವಿ ನೋಡಿ, ಇಷ್ಟು ಕ್ವಾಲಿಟಿ ಇದು ಇರೋದಿಲ್ಲ. ಇದು ತುಂಬ ತೆಳುವಿರುತ್ತೆ, ಅಷ್ಟು ಇಷ್ಟು ಕ್ವಾಲಿಟಿನೂ ಇರೋದಿಲ್ಲ. ನಾವು ಈ ರೀತಿ ಮನೆಯಲ್ಲೇ ಲೈನಿಂಗ್ನ ತೊಗೊಂಡು ಫಾಲ್ಸ್ನ ರೆಡಿ ಮಾಡಿಕೊಂಡ್ರೆ ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ, ಮತ್ತು ಕ್ವಾಂಟಿಟಿನೂ ಇರುತ್ತೆ, ನಮಗೆ ಲಾಭನೂ ಇರುತ್ತೆ. ಇದರಿಂದ ಫಾಲ್ಸ್ ನೋಡಿ ಈ ರೀತಿ ಇರುತ್ತೆ. ಒಂದೊಂದು ಕಡೆ ಒಂದೊಂದು ರೀತಿ ಫಾಲ್ಸ್ನ ಹಾಕ್ತಾರೆ. ಅಂದರೆ ಇದು ಚಿಕ್ಕ ಫಾಲ್ಸು, ಇದು ದೊಡ್ಡ ಫಾಲ್ಸು, ಇದಕ್ಕೇನು 1 ಇಂಚ್ ವ್ಯತ್ಯಾಸ ಇರುತ್ತೆ ಅಷ್ಟೇ. ಜನ್ರಲ್ಲಾಗಿ ಕೆಲವು ಕಡೆ ಒಂದೊಂದು ಕಡೆ ಒಂದೊಂದು ರೀತಿ ಫಾಲ್ಸ್, ಅಂದರೆ ದೊಡ್ಡದ ಫಾಲ್ಸ್ನ ಕೆಲವು ಕಡೆ ಹಾಕ್ತಾರೆ, ಚಿಕ್ಕ ಫಾಲ್ಸ್ನ ಕೆಲವು ಕಡೆ ಹಾಕ್ತಾರೆ, ದೊಡ್ಡ ಫಾಲ್ಸ್ನ ಕೆಲವು ಕಡೆ ಹಾಕೋದಿಲ್ಲ. ಯಾಕೆ ಅಂದರೆ ಸುಮ್ಮನೆ ಇದು ಇಷ್ಟು ಅಗಲವಾಗಿರುತ್ತೆ, ಸ್ಯಾರಿ ಅಷ್ಟು ಔಟ್ಲುಕ್ ಕಾಣಿಸೋದಿಲ್ಲ, ಕೆಳಗಡೆ ಅಸಹ್ಯವಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಚಿಕ್ಕದಾಗ್ತಾರೆ. ಅಂದರೆ ಅವ್ರಿಗೆ ಸ್ಟಿಫ್ನೆಸ್ ಇರಬೇಕು, ಸ್ಯಾರಿಗೆ ಸ್ಟಿಫ್ನೆಸ್ ಇರಬೇಕು. ಫಾಲ್ಸ್ ಹಾಕಿರೋದು ಫಾಲ್ಸ್ ಹಾಕಿದಾರೋ ಇಲ್ವೋ ಅನ್ನೋ ರೀತಿ ಇರಬೇಕು. ಅಂದರೆ ಒಂಥರ ಅಫಿಷಿಯಲ್ಲಾಗಿ ಡೀಸೆಂಟಾಗಿ ಇರಬೇಕು. ಹಾಗಾಗಿ ಈ ರೀತಿ ಚಿಕ್ಕ ಫಾಲ್ಸ್ನ ಕೂಡ ಯೂಸ್ ಮಾಡ್ತಾರೆ. ಕೆಲವರು ಹಳ್ಳಿ ಕಡೆ ಏನಂದರೆ ಈ ರೀತಿ ದೊಡ್ಡ ಫಾಲ್ಸ್ನ ಕೂಡ ಯೂಸ್ ಮಾಡ್ತಾರೆ. ನನಗೆ ಈ ಚಿಕ್ಕ ಫಾಲ್ಸು 15 ರೂಪಾಯಿ, ನಾನು ಇರೋ ಜಾಗದಲ್ಲಿ ನನಗಿದು ಚಿಕ್ಕ ಫಾಲ್ಸು 15 ರೂಪಾಯಿ, ದೊಡ್ಡ ಫಾಲ್ಸು 20 ರೂಪಾಯಿ. ನಾವು ಈ ರೀತಿ ಲೈನಿಂಗ್ ತೊಗೊಂಡು ನಾವೇ ಫಾಲ್ಸ್ನ ರೆಡಿ ಮಾಡ್ಕೊಳ್ಳೋದ್ರಿಂದ ನಮಗೆ ಹಣನೂ ಉಳಿತಾಯ ಆಗುತ್ತೆ, ಮತ್ತು ನಾವು ಸಂಪಾದನೆ ಮಾಡೋದಕ್ಕೂ ಒಂದು ಒಳ್ಳೆಯ ಅವಕಾಶವೂ ಆಗುತ್ತೆ. ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಈಗ ಇದು ಚಿಕ್ಕದೇ ಫಾಲ್ಸ್ನ ನಾನು ತೊಗೊಳ್ತೀನಿ. ಯಾಕೆ ಅಂದರೆ ನಾನು ಜನರಲ್ಲಾಗಿ ನಮ್ಮ ಸೈಡು ಯೂಸ್ ಮಾಡ್ತಾರೆ ಚಿಕ್ಕದು ಜಾಸ್ತಿ. ಹಾಗಾಗಿ ಬೆಂಗಳೂರಂಥ ಸಿಟಿಲಾದ್ರೂ ಜಾಸ್ತಿ ಯೂಸ್ ಮಾಡೋದು ಚಿಕ್ಕದೇ. ಇದು ಏನಂದರೆ ಸ್ಯಾರಿಗೆ ಫಾಲ್ಸ್ ಹಾಕಿದಾರೋ ಇಲ್ವೋ ಅನ್ನೋದು ಗೊತ್ತಾಗೋದಿಲ್ಲ, ಅಷ್ಟು ನೀಟಾಗಿರುತ್ತೆ. ಹಾಗಾಗಿ ಇದು 2 ಮೀಟ್ರ್ ಉದ್ದ ಇರೋದ್ರಿಂದ ನಾನು 2 ಮೀಟ್ರ್ ಲೈನಿಂಗ್ನ ತೊಗೊಂಡಿದ್ದೀನಿ. ಅಗಲ ಟೇಪಲ್ಲಿ ನೋಡ್ಕೊಳ್ಳೋಣ ನೋಡಿ, ಇದು ಅಗಲ ಬಂದುಬಿಟ್ಟು 3 ಇಂಚ್ ಇದೆ. ಓಕೆನಾ, 3 ಇಂಚ್ ಅಗಲ ಇದೆ, ಉದ್ದ 2 ಮೀಟ್ರ್ ಇದೆ. ನಾನು ಉದ್ದ ಇದು 2 ಮೀಟ್ರ್ ಲೈನಿಂಗ್ನ ತೊಗೊಂಡಿದ್ದೀನಿ. ಏನೂ ಇಲ್ಲ, ನಮಗೆ ತುಂಬ ಸಿಂಪಲ್ಲು. 2 ಮೀಟ್ರ್ ಲೈನಿಂಗ್ ತೊಗೊಂಡಿದ್ದೀವಲ್ವ, ಸಿಂಕ್ಲೆಸ್ ಲೈನಿಂಗ್ನ ತೊಗೊಳ್ಬೇಕು. ಸಿಂಕ್ಲೆಸ್ ಲೈನಿಂಗ್ನ ತೊಗೊಳ್ಳೋದ್ರಿಂದ ನಮಗೆ ಸಿಂಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀಟಾಗಿ ಈ ರೀತಿ ಏನಾದರೂ ಫೋಲ್ಡಿಂಗ್ ಇದ್ದರೆ ನೀವು ಒಂದ್ಸರಿ ಐರನ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಇದ್ದರೆ ಐರನ್ ಮಾಡ್ಕೊಳ್ಳಿ. ನಾನು ನಿಮಗೆ ಜನರಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಈ ಫೋಲ್ಡಿಂಗ್ ಏನಿದೆ, ಈ ಫೋಲ್ಡಿಂಗ್ ಆಗೇ ಇರಲಿ, ಇದನ್ನು ಮತ್ತೆ ಇನ್ನೊಂದು ಈ ರೀತಿ ಫೋಲ್ಡಿಂಗ್ನ ಮಾಡ್ಕೊಳ್ಳಿ. ನೀಟಾಗಿ ಈ ಕಡೆ ಜೋಡಿಸ್ಕೊಳ್ಬೇಕು, ಮತ್ತೆ ಇದನ್ನು ಇನ್ನೊಂದು ಫೋಲ್ಡಿಂಗು. ನಿಮ್ಗೆ ಇಷ್ಟು ಫೋಲ್ಡಿಂಗ್ ಮಾಡಿ ಕಟ್ ಮಾಡೋದಕ್ಕೆ ರಿಸ್ಕ್ ಆಗುತ್ತೆ ಅಂದರೆ ಒಂದು ಫೋಲ್ಡಿಂಗ್ನ ತೆಗೆದು ಕಟ್ ಮಾಡಿ. ಅಂದರೆ ದಪ್ಪ ಜಾಸ್ತಿ ಆಗುತ್ತೆ, ನಮ್ಮ ಕೈಯಲ್ಲ ಕಟ್ ಮಾಡೋಕ್ಕಾಗಲ್ಲ ಅಂದರೆ ಸ್ವಲ್ಪ ಒಂದು ಫೋಲ್ಡಿಂಗ್ ತೆಗೆದು ಕಟ್ ಮಾಡಿ. ಈಗ ನಮಗೆ ಇದು ದೊಡ್ಡ ಪನ್ನ ಲೈನಿಂಗು, ಗಮನ ಇಟ್ಟು ಕೇಳಿ, ದೊಡ್ಡ ಪನ್ನ ಲೈನಿಂಗು. ನಾವು ಫಾಲ್ಸ್ನ ರೆಡಿ ಮಾಡ್ಕೊಳ್ಬೇಕು ಮನೆಯಲ್ಲಿ ಅಂದರೆ ಈ ರೀತಿ ದೊಡ್ಡ ಪನ್ನ ಲೈನಿಂಗ್ನ ತೊಗೊಳ್ಬೇಕು. ಚಿಕ್ಕ ಪನ್ನ ಅಂದರೆ ಅಗಲ ಇರುತ್ತೆ. ಚಿಕ್ಕ ಪನ್ನ ದೊಡ್ಡ ಪನ್ನ ಈ ಎರಡು, ದೊಡ್ಡ ಪನ್ನ ಈ ಮೀಟ್ರು ನಾನು ತೊಗೊಂಡಿರೋದು ಈಗ 30 ರೂಪಾಯಿ, 1 ಮೀಟ್ರು 30 ರೂಪಾಯಿ. ಇದರಲ್ಲಿ ನಮಗೆ ಒಂದು 5-6 ಫಾಲ್ಸ್ ಆಗುತ್ತೆ. ಓಕೆನಾ, ಈ 2 ಮೀಟ್ರ್ ಲೈನಿಂಗಲ್ಲಿ 5-6 ಫಾಲ್ಸ್ ಆಗುತ್ತೆ.
ನಾವು ಸಪರೇಟ್ ಎರಡು ಮೀಟರ್ ಲೈನಿಂಗ್ ತೊಗೊಂಡಿರೋದ್ರಿಂದ ನಮಗೆ 30 ರೂಪಾಯಿ ಬಿದ್ದಿದೆ. ನಾವು ಏನಾದರೂ ಬಂಡ್ಲು ಅಂದರೆ ನಿಮ್ಗೆ 20 ಮೀಟರ್ ಒಂದು ಬಂಡ್ಲು ರೋಲ್ ಬರುತ್ತೆ ನೋಡಿ, ಆ ರೀತಿ ತೊಗೊಂಡ್ರೆ ಬರೀ 22-23 ರೂಪಾಯಿಗೆ ಬೀಳುತ್ತೆ ಒಂದು ಮೀಟರ್ ಲೈನಿಂಗು. ದೊಡ್ಡ ಪನ್ನ 23-24 ರೂಪಾಯಿ ಅಂದರೆ ಜಾಸ್ತಿ ಆಯಿತು, ಅಷ್ಟಕ್ಕೆ ಬೀಳುತ್ತೆ. ಅಂದರೆ ನೀವು 23-24 ರೂಪಾಯಿ ಅಂದ್ಕೊಳ್ಳಿ ಲೈನಿಂಗು ಒಂದು ಬಂಡ್ಲು ತೊಗೊಂಡ್ರೆ. ನೀವು ಅದರಲ್ಲಿ ಈಗ 2 ಮೀಟರ್ ಜನ್ರಲ್ಲಾಗಿ ತೊಗೊಂಡ್ರಿ ಅಂದ್ಕೊಳ್ಳಿ, ಬಂಡ್ಲಲ್ಲಿ 2 ಮೀಟ್ರ್ ಕಟ್ ಮಾಡಿಕೊಂಡ್ರೆ 24 ರೂಪಾಯಿ ನಮಗೆ 1 ಮೀಟ್ರ್ ಬಿದ್ದರೂ 2 ಮೀಟ್ರಿಗೆ 48 ರೂಪಾಯಿ ಆಗುತ್ತೆ. 48 ರೂಪಾಯಿ ಆಗುತ್ತೆ. 5 ಫಾಲ್ಸ್ ರೆಡಿ ಆದರೂ ಅದರಲ್ಲಿ 5 ಫಾಲ್ಸ್ ರೆಡಿ ಆದ್ರೂ ನಮಗಿನ್ನೂ ಎಷ್ಟು ಮಿಕ್ಕುತ್ತೆ ನೀವೇ ಯೋಚನೆ ಮಾಡಿ. ಈಗ 48 ರೂಪಾಯಿ ಇದರಲ್ಲಾಗುತ್ತೆ, ಈ ಫಾಲ್ಸ್ 15 ರೂಪಾಯಿಗೊಂದು, 5 ರೆಡಿ ಆದ್ರೂ ನಮಗೆ 75 ರೂಪಾಯಿ ಇದಾಗುತ್ತೆ, 48 ರೂಪಾಯಿ ಇದಾಗುತ್ತೆ. ನಮಗಿನ್ನೂ ಹತ್ತತ್ರ 26-27 ರೂಪಾಯಿ 30 ರೂಪಾಯಿ ಹತ್ತತ್ರ ಉಳಿಯುತ್ತೆ. ಒಂದು 2 ಮೀಟ್ರ್ ಲೈನಿಂಗ್ ತೊಗೊಂಡ್ರೆ, ಅಂದರೆ ನಾವೊಂದು ಬಂಡ್ಲ್ ತೊಗೊಂಡ್ರೆ, ಒಂದು ಬಂಡ್ಲ್ ತೊಗೊಂಡು ಅದರಲ್ಲಿ 2 ಮೀಟ್ರ್ ಲೈನಿಂಗ್ನ ಕಟ್ ಮಾಡಿಕೊಂಡು 5 ಫಾಲ್ಸ್ನ ರೆಡಿ ಮಾಡಿಕೊಂಡ್ರು 30 ರೂಪಾಯಿ ಮಿಕ್ಕುತ್ತೆ. ಜನ್ರಲ್ಲಾಗಿ ಯೋಚನೆ ಮಾಡಿ ನೋಡಿ, ಒಂದು ಬಂಡ್ಲಲ್ಲಿ 20 ಮೀಟ್ರ್ ಇರುತ್ತೆ, ಅಂದರೆ 600 ರೂಪಾಯಿ ನಾವು ಹೊರಗಡೆ ಫಾಲ್ಸ್ನ ತೊಗೊಂಡು ಬಂದು ಹಾಕಿದರೆ ನಮಗೆ 600 ರೂಪಾಯಿ ಜಾಸ್ತಿ ಬರುತ್ತೆ. ಅದೇ ನಾವು ಒಂದು ಬಂಡ್ಲು ಲೈನಿಂಗ್ನ ತಗೊಂಡು ಬಂದು ಆ ಒಂದು ಬಂಡ್ಲು ಲೈನಿಂಗ್ ಸೀದಾನು ನಾವು ಫಾಲ್ಸ್ಗೆ ಯೂಸ್ ಮಾಡಿದರೆ ನಮಗೆ 600 ರೂಪಾಯಿ ಲಾಭ ಸಿಗುತ್ತೆ. ಜನ್ರಲ್ಲಾಗಿ ಯೋಚನೆ ಮಾಡಿ ನೀವು ಈ ರೀತಿ, ಅಂದರೆ ಈಗ 2 ಮೀಟ್ರ್ 30 ರೂಪಾಯಿ ಸಿಕ್ಕಿದರೆ, 2 ಮೀಟ್ರ್ ಲೈನಿಂಗ್ನಲ್ಲಿ 30 ರೂಪಾಯಿ ಸಿಕ್ಕಿದರೆ ಒಂದು ಬಂಡ್ಲಲ್ಲಿಗೆ 600 ರೂಪಾಯಿ ಲಾಭ ಸಿಗುತ್ತೆ. ಈ ರೀತಿ ನಾವು ಸಂಪಾದನೆ ಮಾಡೋದನ್ನು ಯೋಚನೆ ಮಾಡಬೇಕು. ಇದೊಂದು ಟ್ರಿಕ್ಸ್. ಈಗ ಅದು 3 ಇಂಚ್ ಇದೆ, ಫೋಲ್ಡಿಂಗ್ ಮಾಡೋದಕ್ಕೆ ಕಚ್ಚನ್ನು ಸೇರಿಸ್ಕೊಂಡು 1/2 ಇಂಚ್ ಜಾಸ್ತಿ ಅಂದರೆ 3.5 ಇಂಚ್ಗೆ ಮಾರ್ಕ್ ಮಾಡ್ತಿದ್ದೀನಿ. ಕರೆಕ್ಟಾಗಿ ಇದರಲ್ಲಿ 6 ಆಗ್ತಿದೆ, 1, 2, 3, 4, 5, 6 ಚಿಕ್ಕವು, ಇದು 6 ಫಾಲ್ಸ್ ರೆಡಿ ಆಗ್ತಿದ್ದಾವೆ. ಅಂದರೆ ಇನ್ನೂ ಒಂದು ಫಾಲ್ಸ್ ಜಾಸ್ತಿನೇ, ಅಂದರೆ ನಮಗಿನ್ನೂ ಹತ್ತತ್ರ ಒಂದು 40 ರೂಪಾಯಿ 2 ಮೀಟ್ರ್ ಲೈನಿಂಗಲ್ಲಿ 40 ರೂಪಾಯಿ ಸೇವ್ ಆಗುತ್ತೆ ಈ ಫಾಲ್ಸು. ನಾವು ಜಿಗ್ ಜಾಗು ಫಾಲ್ಸ್ ಎರಡಕ್ಕೆ ಎಷ್ಟು ಕಡಿಮೆ ಅಂದ್ರೂ ಹೊರಗಡೆ ಕೊಟ್ಟರೆ ಸ್ಯಾರಿನ ಜಿಗ್ ಜಾಗು ಫಾಲ್ ಮಾಡಿಕೊಡೋದಕ್ಕೆ ಕಡಿಮೆ ಅಂದ್ರೂ 50 ರೂಪಾಯಿ ತೊಗೊಳ್ತಾರೆ, 50 ರೂಪಾಯಿ ತೊಗೊಳ್ತಾರೆ. ನೀವು ಇದೇ ಈ ರೀತಿ ಲೈನಿಂಗ್ನ ತೊಗೊಂಬಂದು ನೀವು ಯೂಸ್ ಮಾಡಿದರೆ ನಿಮಗೊಂದು ಫಾಲ್ಸ್ ಎಷ್ಟು ಬೀಳುತ್ತೆ ಗೊತ್ತಾ? ಈಗ ಇದು 2 ಮೀಟ್ರಿಗೆ 48 ರೂಪಾಯಿ 50 ರೂಪಾಯಿ ಅಂದ್ಕೊಳ್ಳಿ, 5 ಫಾಲ್ಸ್ ಆಯಿತು, ಇದರಲ್ಲಿ 6 ಫಾಲ್ಸ್ ಆಯಿತು ಅಂದ್ಕೊಳ್ಳಿ, 8 ರೂಪಾಯಿ ಬೀಳುತ್ತೆ ನಿಮಗೆ. 7 ರಿಂದ 8 ರೂಪಾಯಿ ಒಂದು ಫಾಲ್ಸ್ ಬೀಳುತ್ತೆ ಅಷ್ಟೇ. ಇದು 15 ರೂಪಾಯಿ ಅಂದರೆ 1 to 2 ನಿಮಗೆ ಅರ್ಧ ಕಡಿಮೆ ಆಗುತ್ತೆ ರೇಟ್. ಹೊರಗಡೆ ಹೋಗಿ ತೊಗೊಳ್ಬರೋದಕ್ಕೂ ನೀವು ಈ ರೀತಿ ರೆಡಿ ಮಾಡ್ಕೊಳ್ಳೋದಕ್ಕೂ ಅರ್ಧ ಪ್ರೈಸ್ ನಿಮಗೆ ಕಡಿಮೆ ಆಗುತ್ತೆ. ನೀವು 7 ರಿಂದ 8 ರೂಪಾಯಿ ಇಲ್ಲಿ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋ ಫಾಲ್ಸ್ಗೆ 7 ರಿಂದ 8 ರೂಪಾಯಿ ಆಗುತ್ತೆ. ಇನ್ನು ನಿಮ್ಮ ಹತ್ರ ಜಿಗ್ ಜಾಗ್ ಮಿಷನ್ ಇದ್ದರೆ ದಾರ ಏನು ಮಹಾ ಅಂದರೆ ಏನು ಖರ್ಚಾಗೋದಿಲ್ಲ, ನಿಮ್ಗೊಂದು 10 ರೂಪಾಯಿ ಅಷ್ಟೇ ಜಿಗ್ ಜಾಗ್ ಮಾಡೋದಕ್ಕೆ. ಈ ಒಂದು ಫಾಲ್ಸ್ ನೀವೇ ಮನೇಲಿ ತಯಾರು ಮಾಡಿಕೊಂಡ್ರೆ 10 ರೂಪಾಯಿ ಬಂಡವಾಳ ನೀವು ಹಾಕ್ತೀರ. ಕಡಿಮೆಯಲ್ಲಿ ಕಡಿಮೆ 50 ರೂಪಾಯಿ ತೊಗೊಂಡ್ರು ಒಂದು ಸೀರೆಗೆ ಜಿಗ್ ಜಾಗ್ ಫಾಲ್ಸ್ ಮಾಡಿದರೆ 40 ರೂಪಾಯಿ ಸಂಪಾದನೆ ಮಾಡ್ತೀರ. 10 ರೂಪಾಯಿ ಬಂಡವಾಳ ಹಾಕಿದರೆ 40 ರೂಪಾಯಿ ಲಾಭ ಬರುತ್ತೆ. ಜನರಲ್ಲ ಥಿಂಕ್ ಮಾಡಿ ನೋಡಿ ನೀವು ಈ ಈ ಬಿಸ್ನೆಸ್ಸು. ನಿಮಗೆ ಮನೇಲಿ ಹೆಣ್ಮಕ್ಳು ಸಾಕಷ್ಟು ಜನ ಇರ್ತಾರೆ, ಅಂದರೆ ಏನು ಅಂಥ ಕೆಲಸ ಏನಿರೋದಿಲ್ಲ ಅವ್ರು, ಏನಂದರೆ ಈ ರೀತಿ ಬಂಡ್ಲ್ ತೊಗೊಂಡು ಬಂದು ಫಾಲ್ಸ್ನ ರೆಡಿ ಮಾಡಿಕೊಂಡ್ರೆ ಫ್ಯೂಚರಲ್ಲಿ ತುಂಬಾ ಯೂಸ್ ಆಗುತ್ತೆ, ರೆಡಿ ಇರುತ್ತೆ. ಜನರಲ್ ಕಲರ್ಸ್ ಇರುತ್ತೆ ನೋಡಿ, ಜನರಲ್ ಕಲರ್ಸು ಒಂದು 20 ಕಲರ್ಸ್ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಲೈನಿಂಗ್ ರೋಲ್ನ ತೊಗೊಂಡು ಬಂದು ಇಟ್ಕೊಂಡ್ರೆ ನಿಮಗೆ ಅದನ್ನು ರೆಡಿ ಮಾಡಿಕೊಂಡು ನೀವು ಜಿಗ್ ಜಗ್ ಫಾಲ್ಸ್ ಮಾಡಿ ಸಂಪಾದನೆ ಮಾಡ್ಕೊಳ್ಬೋದು. ನಿಮಗೆ ಈ ಲೈನಿಂಗಲ್ಲೂ ಹಣ ಮಿಕ್ಕುತ್ತೆ, ಜಿಗ್ ಜಗ್ ಫಾಲ್ಸ್ ಕೊಟ್ಟರು ಅದರಲ್ಲೂ ನಿಮಗೆ ಹಣ ಮಿಕ್ಕುತ್ತೆ. ಯೋಚನೆ ಮಾಡಿ ಈ ರೀತಿ ನೀವು ಮಾರ್ಕ್ನ ಮಾಡ್ಕೊಂಡ ನಂತರ ಸ್ಕೇಲ್ ತೊಗೊಂಡು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇದರಲ್ಲಿ ಮತ್ತು ಇನ್ನೊಂದು ಏನು ಅಂದರೆ ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ. ನೀವು ಈ ಲೈನಿಂಗು ನೋಡ್ಕೊಳ್ಳಿ, ಈ ಲೈನಿಂಗಿಗೂ ಈ ಲೈನಿಂಗಿಗೂ ತುಂಬ ಕ್ವಾಲಿಟಿ ವ್ಯತ್ಯಾಸ ಇದೆ. ಇದು ನಿಮಗೆ ಇನ್ನೂ ಸ್ಟಿಫ್ನೆಸ್ ಚೆನ್ನಾಗಿರುತ್ತೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿನೂ ಇರುತ್ತೆ, ಹಣನೂ ಸಂಪಾದನೆ ಮಾಡ್ಬೋದು, ಕ್ವಾಂಟಿಟಿನೂ ನಿಮಗೆ ಜಾಸ್ತಿನೇ ಬರುತ್ತೆ. ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಈಸಿಯಾಗಿ ಈ ರೀತಿ ಕಟ್ ಮಾಡ್ಬೋದು. ನಿಮಗೆ ದಪ್ಪ ಜಾಸ್ತಿ ಆಯಿತು ಕಟ್ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಒಂದು ಫೋಲ್ಡಿಂಗ್ನ ತೆಗೀರಿ, ಒಂದು ಫೋಲ್ಡಿಂಗ್ನ ತೆಗೆದು ಕಟ್ ಮಾಡಿ
ನಿಮ್ಮ ಕಟ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಒಂದು ಫೋಲ್ಡಿಂಗ್ ತೆಗೆದ್ರೆ. ಇಲ್ಲ ನಿಮ್ಗೆ ಕಟ್ ಮಾಡೋಕ್ಕಾಗುತ್ತೆ ಅಂದರೆ, ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಕಟ್ ಮಾಡೋಕ್ಕಾಗುತ್ತೆ ಅಂದರೆ ಒಂದೇ ಸಾರಿ ಕಟ್ ಮಾಡಿದ್ರೆ ಟೈಮ್ ಸೇವ್ ಆಗುತ್ತೆ. ನೋಡ್ತಾ ಇದ್ದೀರಲ್ವಾ, ಇದು ಒಂದು ಫಾಲ್ಸ್. ಸಾರಿ, ಜನ್ರಲ್ಲಾಗಿ ನಾನು ನಿಮ್ಗೆ ಇನ್ನೊಂದು ವಿಚಾರ ತಿಳಿಸೋದು ಮರ್ತೋದೆ. ಇದು ನಾವು ಫೋಲ್ಡಿಂಗ್ ಮಾಡ್ಕೊಂಡಿರ್ತೀವಲ್ವ, ಕೆಳಗಡೆನೂ ಒಂದು ಪೀಸ್ ಇರುತ್ತೆ, ಮೇಲ್ಗಡೆ ಒಂದು ಪೀಸ್ ಇರುತ್ತೆ. ಇದನ್ನು ನಾನು ನಿಮ್ಗೆ ಮರ್ತೋದೆ ಅಂದರೆ, ನಮಗೆ ಈಗ ಆರು ನೋಡಿ, ಆರು ಅಲ್ವಾ ಕಟ್ ಮಾಡಿರೋದು, ಅಂದರೆ ಇದರಲ್ಲಿ ಎರಡೆರಡು ಇರುತ್ತೆ, ಅಂದರೆ ಹನ್ನೆರಡು ಫಾಲ್ಸು. ನಾನು ಮರ್ತೋದೆ, ಮತ್ತೆ ಕಟ್ ಮಾಡ್ಕೊಂಡಾಗ ನನಗೆ ನೆನಪು ಬಂತು, ಆರು ಫಾಲ್ಸ್ ಅಲ್ಲ ರೆಡಿ ಆಗೋದು, ಹನ್ನೆರಡು ಫಾಲ್ಸ್ ರೆಡಿ ಆಗೋದು. ಹನ್ನೆರಡು ಫಾಲ್ಸ್ ಅಂದರೆ ನಾನೀಗ ನಿಮಗೆ ಆರು ಫಾಲ್ಸ್ಗೆ ಮಾತ್ರ ಲೆಕ್ಕ ತಿಳಿಸಿದ್ದೀನಿ. ಹನ್ನೆರಡು ಫಾಲ್ಸ್ಗೆ ಅಂದರೆ ನಮಗೀಗ ಒಂದು 8 ರೂಪಾಯಿ ಲೆಕ್ಕಾಚಾರ ನಾನು ನಿಮ್ಗೆ ತಿಳಿಸಿದ್ನಲ್ವ, ಅಂದರೆ ಈಗ ಬರೀ 4 ರೂಪಾಯಿಗೆ ಬರುತ್ತೆ ಒಂದು ಫಾಲ್ಸು. 4 ರಿಂದ 5 ರೂಪಾಯಿಗೆ ಒಂದು ಫಾಲ್ಸ್ ರೆಡಿ ಆಗುತ್ತೆ. ನಿಮಗೇನಾದರೂ ದೊಡ್ಡ ಫಾಲ್ ರೆಡಿ ಮಾಡ್ಕೊಳ್ಬೇಕು ಅಂದ್ರೂ 7 ರಿಂದ 8 ರೂಪಾಯಿ ಆಗ್ಬೋದು ಅಷ್ಟೇ. ಚಿಕ್ಕ ಫಾಲ್ಸ್ ಆದರೆ 4 ರಿಂದ 5 ರೂಪಾಯಿ ಆಗುತ್ತೆ, ದೊಡ್ಡ ಫಾಲ್ಸ್ ಆದರೆ 7 ರಿಂದ 8 ರೂಪಾಯಿ ಆಗುತ್ತೆ. ಇದನ್ನು ರೆಡಿ ಮಾಡ್ಕೊಳ್ಳೋದು ಯಾವ ರೀತಿ ಅಂದರೆ, ಏನಿಲ್ಲ, ಮುಂದೆ ಈ ರೀತಿ ಒಂದು ಸ್ವಲ್ಪ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ, ಈ ಕಡೆ ಸೈಡಲ್ಲಿ ಒಂದು ಸ್ವಲ್ಪ, ಮತ್ತು ಈ ಕಡೆ ಸೈಡಲ್ಲಿ ಒಂದು ಸ್ವಲ್ಪ, ಈ ರೀತಿ ನೀವು ಫಸ್ಟೇ ಸ್ಟಿಚಿಂಗ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಇದು ತುಂಬ ಯೂಸ್ ಆಗುತ್ತೆ. ಇದು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದು, ನಿಮ್ಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ತಿಳಿಸ. ಎಲ್ಲರಿಗೂ ಧನ್ಯವಾದಗಳು.